ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಂದಗಲ್ಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಕಂದಗಲ್ಲು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಚ್ ಶಿವಕುಮಾರ್ ಗೌಡ ಇವರ ಅಧ್ಯಕ್ಷತೆಯಲ್ಲಿ 2021-22 ಸಾಲಿನ ಮಕ್ಕಳ ಗ್ರಾಮ ಸಭೆ ನಡೆಯಿತು. ಸಭೆಯಲ್ಲಿ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವುದು, ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಆಟ ಪಾಠಗಳ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ರೂಪಿಸುವುದು, ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಪೋಷಕರಿಗೆ ತಿಳುವಳಿಕೆ ನೀಡಿ ಮರಳಿ ಶಾಲೆಗೆ ಕಳುಹಿಸುವಂತೆ ಮನವೊಲಿಸಲಾಯಿತು. ಜೀತ ಪದ್ಧತಿ ಹಾಗೂ ಕೃಷಿ ಕಾರ್ಮಿಕ ವೃತ್ತಿಯಲ್ಲಿ ಮಕ್ಕಳನ್ನು ತೊಡಗಿಸುವವರ ವಿರುದ್ಧ ಜಾಗೃತಿ ಮೂಡಿಸುವುದು, ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಸಭೆಯಲ್ಲಿ ಪ್ರತಿ ಶಾಲೆಯಿಂದ ಮಕ್ಕಳು ತಮ್ಮ ಬೇಕು ಬೇಡಿಕೆಗಳ ಕುರಿತು ಅಹವಾಲನ್ನು ಸಲ್ಲಿಸಿದರು. ಸಭೆಯಲ್ಲಿ ಕಂದಗಲ್ಲು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಕೊಟ್ರಮ್ಮ, ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು, ಪಿಡಿಒ ಮಾರುತೇಶ್, ಗಾಜಾಪುರ ಸಿಆರ್ಪಿ ಸಂದೀಪ್ ಬಿ, ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಮುಖ್ಯ ಗುರುಗಳು, ಮಕ್ಕಳು, ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕರು, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿಗಾರರು ಪ್ರದೀಪ್ ಕುಮಾರ್, ಎಟ್ಜೆಡ್ ಟಿವಿ, ಕೊಟ್ಟೂರು ತಾಲೂಕು. ಈ ಸಭೆಯಲ್ಲಿ ಮಕ್ಕಳ ಒಂದು ಕುಂದುಕೊರತೆ ಭಾಳ ಬೇಡಿಕೊಂಡ್ರು, ಇದಕ್ಕೆ ಏನು ಹೇಳ್ತೀರಿ? ಹಿಂದಿನ ನಾವು ಬಂದಾಗಿನಿಂದ ಹಿಂದೆ ಬಹಳ ಸೌಲಭ್ಯಗಳ ಕೊರತೆ ಇತ್ತು. ಈಗ ನಾವು ಬಂದಾಗಿನಿಂದ ಹೆಚ್ಚಿನ ಸೌಲಭ್ಯಗಳನ್ನು ನಾವು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೇವೆ ಮತ್ತು ಹೀಗೂ ಕೂಡ ಕೊಡ್ತೇವೆ ಅಂತೇಳಿ ಭರವಸೆ ನೀಡಿ ನಮಗೆ ಕಾರ್ಯಕ್ರಮವನ್ನು ಮುಗಿಸಿ ಬಂದಿದ್ದೇವೆ. ಮತ್ತು ನಮಗೇನು ಮಕ್ಕಳ ಗ್ರಾಮಸಭೆಯ ಬಗ್ಗೆ ಬಹಳ ತೃಪ್ತಿಕರವಾಗಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ನಾವು ಇಲ್ಲಿಗೆ ಬಂದಿದ್ದೇವೆ. ಈಡೇರಿಸ್ತೇವೆ ಅಂತ ಭರವಸೆ ಕೊಟ್ಟು ಬಂದಿದ್ದೇವೆ. ಬಟ್ ಹಿಂದಿನ ಸವಾಲು ಹಿಂದೆ ನಾವು ಬಂದಾಗ ಹೆಚ್ಚಿನ ಸವಾಲುಗಳಿದ್ದವು, ಈಗ ಕಡಿಮೆ ಸವಾಲಿಗೆ ಅಂತವಾಗಿ ತಂದಿದ್ದೇವೆ. ಬಟ್ ಮುಂದೆ ಕೂಡ ಅವನ್ನೆಲ್ಲ ಇರುವ ಬೇಡಿಕೆಗಳನ್ನೆಲ್ಲ ಬಗೆಹರಿಸ್ತೇವೆ ಅಂತೇಳಿ ಮಾತು ಕೊಟ್ಟು ಕೂಡ ಭರವಸೆ ಕೊಟ್ಟು ಬಂದಿದ್ದೇವೆ. ಶಿವಕುಮಾರ್ ಗೌಡ, ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಮಾರುತೇಶ್ ಕೆ ಅಂತ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಂದಗಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಅಂದರೆ ದಿನಾಂಕ 24/2/2022 ಈ ಶುಭ ದಿನದಂದು ನಮ್ಮ ಕಂದಗಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳ ಹಕ್ಕುಗಳ ಕುರಿತಾಗಿ ಒಂದು ವಿಶೇಷವಾಗಿರತಕ್ಕಂಥ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಗ್ರಾಮ ಸಭೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯ 4 ಕಿರಿಯ ಪ್ರಾಥಮಿಕ ಶಾಲೆಗಳು, 4 ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು 2 ಪ್ರೌಢಶಾಲೆಗಳ ಮಕ್ಕಳು ಮತ್ತು ಸಹಶಿಕ್ಷಕರಿಂದ ಭಾಗವಹಿಸಿತ್ತು. ಈ ಒಂದು ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಲಾಗಿ ಆ ಮಕ್ಕಳು ತಮಗೆ ಬೇಕಾಗಿರತಕ್ಕಂಥ ಶಾಲೆಗಳಿಗೆ ಅವಶ್ಯಕವಾಗಿರತಕ್ಕಂಥ ಮೂಲಭೂತ ಸೌಲಭ್ಯಗಳಿಗೆ ಅನುಗುಣವಾಗಿ ನಮಗೆ ಸವಾಲುಗಳನ್ನು ಮತ್ತು ಅಹವಾಲುಗಳನ್ನು ಮುಂದಿಟ್ಟರು. ಆ ಅಹವಾಲುಗಳನ್ನು ಪರಿಶೀಲನೆ ಮಾಡಲಾಗಿ ನಾವು ಈಗಾಗಲೇ 14ನೇ ಹಣಕಾಸಿನ ಬಡ್ಡಿ ಮತ್ತು ಉಳಿತಾಯ ಅನುದಾನದಲ್ಲಿ ಸಾಕಷ್ಟು ಅವರಿಗೆ ಬೇಕಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀವಿ. ಇನ್ನು ಉಳಿದಿರತಕ್ಕಂಥ ಕೆಲಸಗಳನ್ನು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಸಹಕಾರದಿಂದಾಗಿ ಅವರ ಎಲ್ಲ ಬೇಡಿಕೆಗಳನ್ನು ಕೂಡ ಮುಂದಿನ ಗ್ರಾಮಸಭೆಯ ಒಳಗಾಗಿ ಈಡೇರಿಸ್ತೇವೆ ಅಂತಕ್ಕಂತಹ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಆ ಒಂದು ಅಹವಾಲು ಏನು ಅವ್ರು ಹೇಳಿದ್ರಲ್ಲ, ಅವರು ಈಗ ತಾನೇ ಹೇಳಿರೋದು. ಅಂದರೆ ಇದುವರೆಗೂ ಏನು ಅಂಗನವಾಡಿ ಶಾಲೆಗಳಲ್ಲಿ ನೀರು ಬರ್ತಾ ಇಲ್ಲ ಆ ಥರ ಏನು ಹೇಳಿರಲಿಲ್ಲ ಅವರು. ಹಿಂದಿನ ಸಭೆ ಇದ್ದರು ಬಟ್ ಆವಾಗ ಈ ಥರ ಏನು ಸಮಸ್ಯೆಗಳು ಆಗಿರಲಿಲ್ಲ. ಈಗ ಮೋಸ್ಟ್ಲಿ ಕೋವಿಡ್ ಇರೋದ್ರಿಂದ ಮಕ್ಕಳು ಶಾಲೆಗೆ ಬರದೇ ಇರೋದ್ರಿಂದ ಆ ಸಂದರ್ಭದಲ್ಲಿ ಏನೋ ಪೈಪ್ಲೈನ್ ಹೊಡೆದೋಗಿರ್ಬೋದು. ಈ ಇವತ್ತಿನ ದಿವಸ ನಮ್ಮ ಗಮನಕ್ಕೆ ತಂದಿದ್ದರೆ